ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹರ್ಷೀಸ್ ಗ್ಯಾಲರಿ. ಇವತ್ತು ನಾನು ಆರ್ಟ್ ಆ್ಯಂಡ್ ಕ್ರಾಫ್ಟ್ ವಿಡಿಯೋದಲ್ಲಿ ಈ ಬ್ಯೂಟಿಫುಲ್ ಫೆದರ್ ಆರ್ ಲೀಫ್ ಅಂತಲೇ ಹೇಳ್ಬೋದು, ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನಾನು ಪೇಪರ್, ಸ್ಕೇಲ್, ಪೆನ್ಸಿಲ್, ಸಿಸರ್, ಕಲರ್ ಆ್ಯಂಡ್ ಬ್ರಷ್ ಯೂಸ್ ಮಾಡಿದ್ದೀನಿ. ಇಲ್ಲಿ ನಾನು ಒಂದು ಪೇಪರ್ ತಗೊಂಡು ಅದು 28 cm ಅಷ್ಟು ಉದ್ದ ತಗೊಂಡಿದ್ದೀನಿ ಆ್ಯಂಡ್ 1.8 cm ಅಷ್ಟು ಅಗಲ ತಗೊಂಡಿದ್ದೀನಿ. ಆ್ಯಂಡ್ ಅದು ವೈಟ್ ಪೇಪರ್ನ ನಾನು ಬ್ಲೂ ಕಲರ್ ಪೇಂಟ್ ಹೊಡೆದಿದ್ದೀನಿ. ನೆಕ್ಸ್ಟ್ ಇದು ಸ್ಮಾಲ್ ಪೀಸ್ ತೊಗೊಂಡಿದ್ದೀನಿ. ಇದು 9 cm ಉದ್ದ, ಅಗಲ 3.5 cm. ಮತ್ತು ನಾನು ಆರೆಂಜ್ ಕಲರ್ ಪೇಂಟ್ ಮಾಡಿದ್ದೀನಿ ವೈಟ್ ಶೀಟ್ಗೆ. ಆರೆಂಜ್ ಕಲರ್ 8 pieces, ಗ್ರೀನ್ ಕಲರ್ 8 pieces ಆ್ಯಂಡ್ ವೈಟ್ ಕಲರು 8 pieces, ಎಲ್ಲ ಸೇಮ್ ಲೆಂತ್. ಇವಾಗ ನಾನು ಆಗಲೇ ತೋರಿಸಿದ ಬ್ಲೂ ಪೇಪರ್ಗೆ 24 cm ಅಷ್ಟು ಉದ್ದಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ. ಆಮೇಲೆ 1 cm ಈಚ್, ಈ ರೀತಿ ಟೋಟಲ್ 24 cm ಮಾರ್ಕ್ ಮಾಡ್ಕೋಬೇಕು. ನಾನಿಲ್ಲಿ ಕಲರ್ ಯೂಸ್ ಮಾಡಿದ್ದೀನಿ ವೈಟ್ ಶೀಟ್ಗೆ. ಬೇಕಾದ್ರೆ ನೀವು ಡೈರೆಕ್ಟಾಗಿ ಕಲರ್ ಪೇಪರ್ಸೇ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಇವಾಗ 24 cm ಇದೆ ಅಲ್ವಾ, ಅಲ್ಲಿವರೆಗೂ ಗಮ್ ಹಾಕಿ ಇದನ್ನು ಪೇಸ್ಟ್ ಮಾಡಬೇಕಾಗತ್ತೆ ಈ ಥರ. ಈ ಥರ ಅರ್ಧಕ್ಕೆ ಫೋಲ್ಡ್ ಮಾಡಿ ಆ 24 cm ಹತ್ರ ಇಂದ ಫುಲ್ಲು ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟು 24 cm ವರೆಗೂ ಗಮ್ ಹಾಕಿ ಈ ಥರ ಪೇಸ್ಟ್ ಮಾಡಬೇಕು. ಎಂಡು ಅದೇ ಥರ ಹಂಗೆ ಬಿಡಬೇಕು ಈ ಥರ. ಇವಾಗ ನಾನು ಇಲ್ಲಿಯ ಸ್ಮಾಲ್ ಪೀಸಸ್ ಇದೆ ಅಲ್ವಾ, ಅದನ್ನು ಯಾವ ಥರ ಫೋಲ್ಡ್ ಮಾಡೋದು ಅಂತ ತೋರಿಸ್ತೀನಿ. ಈ ರೀತಿ ಫಸ್ಟು ಅರ್ಧ ಫೋಲ್ಡ್ ಮಾಡ್ಕೋಬೇಕು, ಮತ್ತು ಅದರಲ್ಲಿ ಬ್ಯಾಕ್ ಸೈಡ್ಗೆ ಮತ್ತೆ ಅರ್ಧ ಫೋಲ್ಡ್ ಮಾಡಬೇಕು. ಕ್ರಿಸ್ ಕ್ರಾಸ್ ಶೇಪಲ್ಲಿ ಬರಬೇಕು. ಈ ಥರ ನೋಡಿ, ಈ ಥರ ಕ್ರಿಸ್ ಕ್ರಾಸ್ ಶೇಪ್ ಆಗಿರುತ್ತೆ. ಇದೇ ರೀತಿ ಎಲ್ಲಾನು ಎಲ್ಲ ಪೇಪರ್ಸೂ ಇದೇ ರೀತಿ ಫೋಲ್ಡ್ ಮಾಡ್ಕೋಬೇಕು. ಎಲ್ಲ ಪೀಸಸ್ಸೂ ಇದೇ ರೀತಿ ಫೋಲ್ಡ್ ಮಾಡ್ಕೋಬೇಕು. ಆ್ಯಂಡ್ ನಾನಿಲ್ಲಿ ಟ್ರೈ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಬೇರೆ ಯಾವ ಕಲರ್ಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು, ಮಲ್ಟಿ ಕಲರ್ಸ್, ಇಲ್ಲ ಬರೀ ಗ್ರೀನ್ ಮಾತ್ರ, ಇಲ್ಲ ಬರೀ ಪಿಂಕ್ ಮಾತ್ರ, ಆ ಥರ ಯಾವ ಕಲರ್ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಇದು ನಾನು ಪೆಟಲ್ಸ್ ಮಾಡೋದಕ್ಕೆ ಈ ಥರ ಮಾಡ್ತಿರೋದು. ಸೊ ಎಲ್ಲನೂ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೋಬೇಕು. ಇವಾಗ ಇದನ್ನು ಪೆಟಲ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಸೊ ಈ ರೀತಿ 3 edges ಇರುತ್ತಲ್ವ, ಅಂದರೆ 2 edges ಮಧ್ಯದಲ್ಲಿ ಫೋಲ್ಡ್ ಇರೋ ಆ ಕಡೆ ಈ ಥರ ಪೆಟಲ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಆವಾಗ ಈ ರೀತಿ ಬರುತ್ತೆ. ಮತ್ತು ಆ ಮಿಡಲಲ್ಲಿ ತುಂಬ ಉದ್ದ ಬಿಡಬಾರ್ದು, ಒಂದು 1/2 cm ಅಷ್ಟು ಮಾತ್ರ ಗ್ಯಾಪ್ ಬಿಟ್ಟು ಮಿಕ್ಕಿದೆಲ್ಲ ಕಟ್ ಮಾಡಬೇಕು. ಇವಾಗ ಅದನ್ನು ಗಮ್ ಹಾಕಿ ಪೇಸ್ಟ್ ಮಾಡಬೇಕು.
ಒಳಗಡೆಗೆ ಗಮ್ ಹಾಕಬೇಕು. ಅವಾಗ ನೋಡಿ ಇನ್ಸೈಡ್ ಈ ಥರ ಫೋಲ್ಡ್ ಮಾಡಿದಾಗ ಈ ಥರ ಪೆಟಲ್ ಆಗುತ್ತೆ. ಸೊ ಇದೇ ರೀತಿ ಇರೋ ಎಲ್ಲ ಪೀಸಸ್ನು ರೆಡಿ ಮಾಡಿಟ್ಕೋಬೇಕು. ಸೊ ಎಲ್ಲ ಈ ರೀತಿ ರೆಡಿ ಮಾಡಿಟ್ಕೋಬೇಕು. ಮತ್ತು ನಾನಿಲ್ಲಿ ಆರೆಂಜ್ ಕಲರು ಇನ್ನೊಂದು ಪೀಸ್ ತೊಗೋತಾ ಇದ್ದೀನಿ. ಟೋಟಲ್ ಆರೆಂಜ್ ಆ್ಯಕ್ಚುಲಿ 9 ಪೀಸಸ್ಸು, 8 ಆ ಥರ ಪೆಟಲ್ಸ್ ಮಾಡ್ಕೋಬೇಕು. ಇನ್ನೊಂದು ಪೀಸ್ನ ಸೇಮ್ ಅದೇ ಥರನೇ ಫೋಲ್ಡ್ ಮಾಡಿ ಅದೇ ಥರನೇ ಕಟ್ ಮಾಡ್ಕೋಬೇಕು. ಸೊ ಈ ರೀತಿ ಪೆಟಲ್ ಥರನೇ ಕಟ್ ಮಾಡಿಕೊಂಡು ಆ 2 ಪೆಟಲ್ಸ್ ಇರೋದನ್ನು ಒಂದು ಮಾಡ್ಕೋಬೇಕು. ಇನ್ನೊಂದು ನೋ ಯೂಸ್, ಇದು ಒಂದು ಯೂಸ್ ಮಾಡಿಕೊಂಡು ಇವಾಗ ಇದನ್ನು ಸ್ಟಾರ್ಟಿಂಗಲ್ಲಿ ಪೇಸ್ಟ್ ಮಾಡಬೇಕು. ಅಲ್ಲಿ ಸೆಂಟಿಮೀಟರ್ಸ್ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಅದ್ರ ಬೇಸ್ ಮೇಲೆ ಪೇಸ್ಟ್ ಮಾಡಬೇಕು. ಎಲ್ಲ ಪೆಟಲ್ಸ್ನು ಒಂದು ಸೆಂಟಿಮೀಟರ್ಗೆ ಪೇಸ್ಟ್ ಮಾಡಬೇಕು. ಈ ರೀತಿ ಇವಾಗ ನೆಕ್ಸ್ಟ್ ಸೆಂಟಿಮೀಟರ್ ಹತ್ರ ಇನ್ನೊಂದು ಪೆಟಲ್ಲು ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಸೊ ಈ ರೀತಿ ಪೆಟಲ್ಸು ಮೇಲೆಗಡೆ ಬರೋ ಥರ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಎಲ್ಲ ಪೆಟಲ್ಸ್ನು 24 ಪೆಟಲ್ಸ್ ಏನೇನಿದೆಯೋ ಅದೆಲ್ಲ ಒಂದೊಂದು ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿರೋ ಪ್ರಕಾರ ಆ ಎಕ್ಸಾಕ್ಟ್ ಮಾರ್ಕ್ ಹತ್ರ ಒಂದೊಂದನ್ನು ಪೇಸ್ಟ್ ಮಾಡಿಕೊಂಡು ಹೋಗಬೇಕು.
ನಾನು ಇಲ್ಲಿ ಇಂಡಿಯಾ ಫ್ಲ್ಯಾಗ್ ಕಲರ್ನ ಪ್ರಿಫರ್ ಮಾಡಿದ್ದೀನಿ. ಸೊ ಸ್ಯಾಫ್ರನ್ ವೈಟ್ ಆ್ಯಂಡ್ ಗ್ರೀನ್ನ ಮಾಡಿದ್ದೀನಿ. ಅದ ಎಲ್ಲ ಪೇಸ್ಟ್ ಮಾಡಾದಮೇಲೆ ಈ ರೀತಿ ಪೆಟಲ್ಸ್ನ ಅಗಲ ಮಾಡ್ಕೋಬೇಕು, ಸೊ ದಟ್ ಅದು ಕ್ಲಿಯರಾಗಿ ಕಾಣಿಸುತ್ತೆ. ಇವಾಗ ಇದು ರೆಡಿಯಾಗಿದೆ. ಇಟ್ಸ್ ವೆರಿ ಬ್ಯೂಟಿಫುಲ್, ನ್ಯಾಚುರಲಾಗಿ ಎಷ್ಟು ಕ್ಲೀನಾಗಿ ಕಾಣ್ತಿದೆ ನೋಡಿ. ಫೆದರ್ ಅಂತಲೂ ಹೇಳ್ಬೋದು, ಇಲ್ಲ ಅಂದರೆ ಲೀಫ್ ಅಂತಲೂ ಹೇಳ್ಬೋದು. ಇದು ನಿಮ್ಮ ಕ್ರಾಫ್ಟ್ ವರ್ಕ್, ಸ್ಕೂಲಲ್ಲಿ ಏನಾದರೂ ಕ್ರಾಫ್ಟ್ ವರ್ಕ್ ಇದ್ದರೆ, ಇಲ್ಲ ನೀವು ಬೇಕಿದ್ರೆ ಇದೇ ಥರ ಒಂದು ಮಲ್ಟಿ ಕಲರ್ ಫೆದರ್ನ ಮಾಡಿಬಿಟ್ಟು ಅದಕ್ಕೆ ಫ್ರೇಮ್ ಹಾಕಿನೂ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡೋದು ಮರಿಬೇಡಿ. ಸೀ ಯು ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಸ್ಟೇ ಸೇಫ್, ಟೇಕ್ ಕೇರ್, ಬೈ.